ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಆತ್ಮೀಯರೆಲ್ಲರಿಗೂ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡುವ ಅನಂತ ಶರಣ ಶರಣಾರ್ಥಿಗಳು. ಆತ್ಮೀಯರೇ, ಇದರಿಂದ ವಿಶೇಷ ಸಂಚಿಕೆಯಲ್ಲಿ ಸಕ್ಕರೆ ಕಾಯಿಲೆಯನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡಿಕೊಳ್ತಕ್ಕಂಥ ಯೋಗವನ್ನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಅದರ ಜೊತೆಗೆ ಮನೆ ಮದ್ದುಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಕ್ಕರೆ ಕಾಯಿಲೆ ಅಂತಕ್ಕಂಥದ್ದು ಕಾಯಿಲೆನೇ ಅಲ್ಲ ಇದು. ಇಟ್ ಇಸ್ ನಾಟ್ ಅ ಡಿಸೀಸ್, ಇಟ್ ಇಸ್ ಡಿಸಾರ್ಡರ್. ಮತ್ತು ಇಟ್ಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನಮ್ಮ ಜೀವನದ ಶೈಲಿ ಹಾಳಾಗಿ ಹೋದಾಗ ಬರ್ತಕ್ಕಂಥ ಕಾಯಿಲೆ. ನಮ್ಮ ಜೀವನ ಶೈಲಿ ಸರಿಯಾಗಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಬರ್ತಕ್ಕಂಥ ಕಾಯಿಲೆ. ಈ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಒಂದು ಜೀವನ ಶೈಲಿ. ಎರಡನೇದು ಟೆನ್ಷನ್. ಯಾರಿಗೆ ಮಾನಸಿಕ ಒತ್ತಡ ಜಾಸ್ತಿ ಇರ್ತದೆ ಅವರಿಗೆ ಸಕ್ಕರೆ ಕಾಯಿಲೆ ಬಂದೇ ಬರ್ತದೆ. ಟೆನ್ಷನ್ನಿಂದ ತುಂಬ ಜಾಸ್ತಿ ಆಗುತ್ತೆ ಸಕ್ಕರೆ ಕಾಯಿಲೆ. ಇನ್ನು ಮೂರನೇದು ಅನಿಯಮಿತ ಜೀವನ ಶೈಲಿ. ಅಂದರೆ ಸಮಯಕ್ಕೆ ಸರಿಯಾಗಿ ಮಲಗದೇ ಇರತಕ್ಕಂಥದ್ದು, ಸಮಯಕ್ಕೆ ಸರಿಯಾಗಿ ಏಳದೇ ಇರತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದಾಗಿ ನಮಗೆ ಸಕ್ಕರೆ ಕಾಯಿಲೆ ಬರ್ತದೆ. ಹಾಗಿದ್ದರೆ ಸಕ್ಕರೆ ಕಾಯಿಲೆಯನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಮೊದಲೇನು ಮಾಡಬೇಕು? ಜೀವನ ಶೈಲಿಯನ್ನು ಸುಧಾರಿಸ್ಕೊಳ್ಬೇಕು. 10 ಗಂಟೆ ಒಳಗಡೆ ಮಲ್ಕೊಳ್ಳೋದು, ಬೆಳಗ್ಗೆ 5 ಗಂಟೆ ಒಳಗಡೆ ಏಳ್ತಕ್ಕಂಥದ್ದು. ಇದಾದ ಮೇಲೆ ಆಹಾರ ಶೈಲಿಯಲ್ಲಿ ಚಹಾ, ಕಾಫಿ, ಮಾಂಸಾಹಾರ ಜೊತೆಗೆ ಮದ್ಯಪಾನವನ್ನು ಸಂಪೂರ್ಣವಾಗಿ ಬಿಡಬೇಕು. ಇನ್ನು ಮೂರನೇದಾಗಿ ನಾವು ಈ ಒಂದು ಗ್ಲೂಟೆನ್ ಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳನ್ನು ನಿಲ್ಲಿಸಬೇಕು. ಗ್ಲೂಟೆನ್ ಯುಕ್ತವಾಗಿರ್ತಕ್ಕಂಥ ಪದಾರ್ಥಗಳು ಅಂತ ಹೇಳಿದರೆ ಮೈದಾ ಹಿಟ್ಟಿನ ಪದಾರ್ಥಗಳು, ಗೋಧಿ ಪದಾರ್ಥಗಳು. ಒಟ್ಟಿನಲ್ಲಿ ಗೋಧಿಯಿಂದ ಮಾಡಿರ್ತಕ್ಕಂಥ ಯಾವುದೇ ಆಹಾರವನ್ನು ಕೂಡ ಸಕ್ಕರೆ ಕಾಯಿಲೆ ಇರತಕ್ಕಂಥವ್ರು ತಿನ್ನಬಾರದು. ಅದನ್ನು ತಿನ್ನೋದ್ರಿಂದ ಪ್ಯಾಂಕ್ರಿಯಾಸ್ ವೀಕ್ ಆಗುತ್ತೆ, ಬೀಟಾ ಸೆಲ್ಗಳು ನಿಷ್ಕ್ರಿಯವಾಗ್ತವೆ. ಬೀಟಾ ಸೆಲ್ ಅಂತ ಹೇಳಿದ್ರೆ ನಮ್ಮ ಇನ್ಸುಲಿನ್ ಉತ್ಪತ್ತಿ ಮಾಡ್ತಕ್ಕಂಥ ಒಂದು ಕಾರ್ಮಿಕ. ಅದು ಆ ಇನ್ಸುಲಿನ್ ಉತ್ಪತ್ತಿ ಆಗ್ತಕ್ಕಂಥ ಒಂದು ಪ್ರಮಾಣ ಕಡಿಮೆ ಆಗುತ್ತೆ. ಯಾಕಂದರೆ ಈ ಬೀಟಾ ಸೆಲ್ಗಳು ಸಂಪೂರ್ಣವಾಗಿ ವೀಕ್ ಆಗ್ತವೆ. ಪ್ಯಾಂಕ್ರಿಯಾಸ್ ಅಂತಕ್ಕಂಥದ್ದು ಒಂದು ಫ್ಯಾಕ್ಟ್ರಿ ಇದ್ದಂಗೆ, ಬೀಟಾ ಸೆಲ್ಗಳು ಆ ಫ್ಯಾಕ್ಟ್ರಿಯಲ್ಲಿ ಕೆಲಸಗಾರರಿದ್ದಂಗೆ ಅವೇನು ಉತ್ಪತ್ತಿ ಮಾಡ್ತವೆ? ಇನ್ಸುಲಿನ್ ಉತ್ಪತ್ತಿ ಮಾಡ್ತವೆ. ಆ ಇನ್ಸುಲಿನನ್ನು ಉತ್ಪತ್ತಿ ಮಾಡ್ತಕ್ಕಂಥ ಶಕ್ತಿಯನ್ನು ಈ ಬೀಟಾ ಸೆಲ್ಗಳು ಕಳ್ಕೊಳ್ತವೆ. ಯಾವಾಗ ಅಂತ ಹೇಳಿದ್ರೆ ನಮ್ಮ ಶರೀರದಲ್ಲಿ ಗ್ಲೂಟೆನ್ ಜಾಸ್ತಿ ಆದಾಗ. ಅದಕ್ಕೆ ಆ ಗ್ಲೂಟೆನ್ ಯುಕ್ತವಾಗಿರ್ತಕ್ಕಂಥ ಪದಾರ್ಥವಾಗಿರ್ತಕ್ಕಂಥ ಗೋಧಿಯ ಪದಾರ್ಥಗಳನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. ಜೊತೆಗೆ ಚಹಾ ಕಾಫಿ ಕುಡಿಯೋದ್ರಿಂದನೂ ಕೂಡ ನಮ್ಮ ಶರೀರದಲ್ಲಿ ಮೆಟಾಬಾಲಿಕ್ ಫಂಕ್ಷನ್ ವೀಕ್ ಆಗುತ್ತೆ. ಆದ್ದರಿಂದನೂ ಕೂಡ ನಮಗೆ ಹಲವಾರು ಸಮಸ್ಯೆಗಳು ಬರ್ತವೆ. ಹೀಗೆ ಮತ್ತೆ ನೀವು ಮಾಂಸಾಹಾರವನ್ನು ತಿನ್ನೋದ್ರಿಂದನೂ ಕೂಡ ನಿಮ್ಮ ಮೆಟಾಬಾಲಿಕ್ ಫಂಕ್ಷನ್ ತುಂಬ ಹದಗೆಡುತ್ತೆ. ಮಾಂಸಾಹಾರ ಮನುಷ್ಯರ ಶರೀರದ ಒಳಗಡೆ ಡೈಜೆಸ್ಟ್ ಆಗೋದೇ ಇಲ್ಲ. ಅದಕ್ಕೆ ನಿಮ್ಮ ಶರೀರಕ್ಕೆ, ರಕ್ತಕ್ಕೆ ಈ ಒಂದು ಸಕ್ಕರೆಯ ಅಂಶ ಬೇಗ ಬೇಗ ಸೇರ್ತಾ ಹೋಗುತ್ತೆ. ಆ ಬೇಗ ಬೇಗ ಸಕ್ಕರೆಯ ಅಂಶ ಸೇರ್ತಕ್ಕಂಥ ಆಹಾರವನ್ನು ತಿನ್ನೋದ್ರಿಂದ ಸಕ್ಕರೆ ಕಾಯಿಲೆ ಜಾಸ್ತಿ ಆಗುತ್ತೆ. ನೀವು ನೋಡಿ, ಈ ಬೇಕರಿ ಪ್ರಾಡಕ್ಟನ್ನು ಅಥವಾ ಮಾಂಸಾಹಾರವನ್ನು ನೀವು ತಿನ್ನೋದ್ರಿಂದ ಅದು ರಕ್ತಕ್ಕೆ ಬೇಗ ಬೇಗ ಸಕ್ಕರೆಯನ್ನು ಸೇರಿಸ್ತದೆ. ಅದೇ ನೀವು ನವಣೆ, ಸಾಮೆ, ಕೊರಲೆ, ಆರ್ಕ ಅಂತ ಸಿರಿಧಾನ್ಯಗಳು ಬರ್ತವೆ, ಅದನ್ನು ತಿನ್ನೋದ್ರಿಂದ ಸಕ್ಕರೆಯ ಅಂಶ ರಕ್ತಕ್ಕೆ 4-5 ಗಂಟೆವರೆಗೂ ನಿಧಾನವಾಗಿ ಸೇರ್ತಾ ಹೋಗುತ್ತೆ. ಅದೇ ನೀವು ಗೋಧಿ ತಿಂತ ಹೋಗಿ ಎಲ್ಲ ಸಕ್ಕರೆ ಅಂಶ 1.75 ಗಂಟೆಯಲ್ಲಿ ಮ್ಯಾಕ್ಸಿಮಮ್ 1 ಗಂಟೆಯಲ್ಲೇ ಸೇರಿಬಿಡುತ್ತೆ. ಅದು ಯಾವಾಗ 1 ಗಂಟೆಯಲ್ಲಿ ಪೂರ್ತಿಯಾಗಿ ಸೇರುತ್ತೆ ಅವಾಗ ರಕ್ತದಲ್ಲಿ ಯಥೇಚ್ಛವಾಗಿ ಸಕ್ಕರೆ ಸೇರಿಕೊಳ್ಳುತ್ತೆ. ಅವಾಗ ಚೆಕ್ ಮಾಡಿದಾಗ ನಿಮಗೆ ಸಕ್ಕರೆ ಜಾಸ್ತಿ ತೋರಿಸುತ್ತೆ. ಅದಕ್ಕೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಹೇಳಿದ್ರೆ ಆಫ್ಟರ್ ಫುಡ್ ಬಿಫೋರ್ ಫುಡ್ ಚೆಕ್ ಮಾಡೋದನ್ನು ನಿಲ್ಲಿಸಬೇಕು. ಏನು ಮಾಡಬೇಕು? HbA1c ಅಂದರೆ 3 ಮಂತ್ಸ್ ಆವ್ರೇಜ್ ಶುಗರ್, ಅದನ್ನು ನೀವು ಚೆಕ್ ಮಾಡಿದ್ರೆ ಅದು 6-7 ಒಳಗಡೆ ಬಂದಿದೆ ಅಂತ ಹೇಳಿದ್ರೆ ನಿಮಗೆ ಶುಗರ್ ಇಲ್ಲ ಅಂತ ಅರ್ಥ. ಅದು 6 ಒಳಗಡೆನೇ ಇರಬೇಕು. ಅಕಸ್ಮಾತ್ತಾಗಿ ಒಮ್ಮೆ 7 ಹೋಗಿತ್ತು ಅಂತ ಹೇಳಿದ್ರು ಕೂಡ ಏನು ಭಯ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. 7 ದಾಟಿದೆ ಅಂದರೆ, 7-8 ಇದೆ ಅಂತ ಹೇಳಿದ್ರೆ ಈಗ ಶುಗರ್ ಸ್ಟಾರ್ಟ್ ಆಗ್ತಾ ಇದೆ. 8 ದಾಟಿದೆ ಅಂದರೆ ಬಂದಿದೆ. 10 ದಾಟಿದೆ ಅಂದರೆ ಅಪಾಯ ಜಾಸ್ತಿ ಆಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ಈ HbA1c ಅಂತಕ್ಕಂಥದ್ದನ್ನು ನೀವು ಚೆಕ್ ಮಾಡಿಸ್ಕೊಳ್ಬೇಕು. ನಾನು ಹೇಳಿರ್ತಕ್ಕಂಥ ಪ್ರಮಾಣ ಎಷ್ಟಿದೆ ಅಂತ ನೋಡಿಕೊಂಡು ಅದರ ಮೇಲೆ ನೀವು ಆಸನಗಳನ್ನು, ಪ್ರಾಣಾಯಾಮಗಳನ್ನು ಮಾಡ್ಕೋಬೇಕು. ಒಟ್ಟಿನಲ್ಲಿ ಸಕ್ಕರೆ ಕಾಯಿಲೆಯನ್ನು ಬೇರು ಸಮೇತವಾಗಿ ನಿವಾರಣೆ ಮಾಡಲಿಕ್ಕೆ ನಮ್ಮ ಆಶ್ರಮದಲ್ಲಿ ನಾವು ಪಂಚಕರ್ಮ ಚಿಕಿತ್ಸೆ ಅಂತ ಮಾಡ್ತೇವೆ. ಈ ಪಂಚಕರ್ಮ ಚಿಕಿತ್ಸೆ ಮಾಡಿಕೊಂಡ್ರೆ 14 ದಿವಸಕ್ಕೆ ಕೆಲವೊಬ್ಬರದ್ದು ಶುಗರ್ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ.
ಇನ್ನು ಕೆಲವು ಜನರು ಈ ಪಂಚಕರ್ಮ ಮಾಡಿಕೊಂಡ ಮೇಲೆ ನಾವು ಹೇಳಿರ್ತಕ್ಕಂಥ ಪಥ್ಯ ಕೇವಲ 3 ತಿಂಗಳು ಆಚರಣೆ ಮಾಡಿದರೆ 3ನೇ ತಿಂಗಳಿಗೆ ಸಕ್ಕರೆ ಕಾಯಿಲೆ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಇಟ್ ಈಸ್ ನಾಟ್ ಅ ಡಿಸೀಸ್, ಇಟ್ ಈಸ್ ಅ ಡಿಸ್ಆರ್ಡರ್. ಜೊತೆಗೆ ಮನೆ ಮದ್ದುಗಳನ್ನು ಏನು ಬಳಸಬೇಕು ಅಂದರೆ 100 ಗ್ರಾಮ್ ಮೆಂತ್ಯ, 100 ಗ್ರಾಮ್ ಅಜ್ವಾಯ್ನು, 100 ಗ್ರಾಮ್ ಒಣಶುಂಠಿ, 100 ಗ್ರಾಮ್ ಸೈಂಧವ ಲವಣ, 500 ಗ್ರಾಮ್ ಅಮೃತ ಬಳ್ಳಿ ಎಲೆಯ ಚೂರ್ಣ, 500 ಗ್ರಾಮ್ ಬೇವಿನ ಎಲೆಯ ಚೂರ್ಣ, 100 ಗ್ರಾಮ್ ಬಿಲ್ಪತ್ರಿಯ ಎಲೆಯ ಚೂರ್ಣ. ಎಲೆಗಳನ್ನು ನೆರಳಲ್ಲಿ ಒಣಗಿಸಿ ಏನು ಮಾಡಬೇಕು, ಪುಡಿ ಮಾಡಬೇಕು. ಇವೆಲ್ಲವನ್ನು ಸೇರಿಸಿ ಪುಡಿ ಮಾಡಿ ನೀವು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಸೇವನೆ ಮಾಡಬೇಕು. ಈ ರೀತಿ ಸೇವನೆ ಮಾಡೋದ್ರಿಂದ ಕೇವಲ 2-3 ತಿಂಗಳಲ್ಲಿ ನಿಮ್ಮ ಶರೀರದಲ್ಲಿ ಸಕ್ಕರೆಯ ಅಂಶ ಸಂಪೂರ್ಣವಾಗಿ ಕಡಿಮೆ ಆಗ್ತಾ ಬರುತ್ತೆ, ಸಕ್ಕರೆ ಅಂಶ ಸಂಪೂರ್ಣವಾಗಿ ಬ್ಯಾಲೆನ್ಸ್ ಆಗ್ತಾ ಬರುತ್ತೆ. ಜೊತೆಗೆ ನೀವು ಕೆಲವೊಂದಿಷ್ಟು ಆಸನಗಳನ್ನು ಕೂಡ ಮಾಡಬೇಕು. ಯಾವ ಆಸನ ಬಹಳ ಮುಖ್ಯವಾಗಿರ್ತಕ್ಕಂಥ ಆಸನ ಅಂತ ಹೇಳಿದರೆ ಮಂಡೂಕಾಸನ. ಈ ಮಂಡೂಕಾಸನವನ್ನು ಮಾಡೋದ್ರಿಂದ ನಿಮ್ಮ ಸಕ್ಕರೆ ಕಾಯಿಲೆ ಬೇರು ಸಮೇತವಾಗಿ ವಾಸಿಯಾಗುತ್ತೆ. ಹೇಗೆ ಮಾಡಬೇಕು ಅಂದರೆ ನೋಡಿ, 2 ಕೈಗಳನ್ನು ಹೀಗೆ ಆದಿ ಮುದ್ರೆಯಲ್ಲಿ ಇಟ್ಕೊಳ್ಬೇಕು. ಹೀಗೆ ಇಟ್ಕೊಂಡು ಉಸಿರು ಇಟ್ಕೊಳ್ತಾ ಕತ್ತನ್ನು ಮೇಲೆತ್ತಬೇಕು, ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗಡೆ ಬಾಗಬೇಕು. ಹೀಗೆ ಮತ್ತು ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರನ್ನು ಬಿಡ್ತಾ ನಿಧಾನವಾಗಿ ಕೆಳಗೆ, ಮತ್ತೆ ಉಸಿರು ತೆಗೆದುಕೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಹೀಗೆ 10 ಬಾರಿ ಕಂಟಿನ್ಯೂಸ್ ಆಗಿ ಮಾಡಿದ ಮೇಲೆ 10ನೇ ಒಂದು ಕೌಂಟು ನೀವು 30-40 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಮತ್ತು ಮೇಲೆ ಹೀಗೆ ಮತ್ತು ಕಂಟಿನ್ಯೂ ಮಾಡ್ತಾ ಹೋಗಬೇಕು. 10 ಬಾರಿ ಮಾಡಿದ್ಮೇಲೆ 10ನೆಯ ಒಂದು ಕೌಂಟ್ನಲ್ಲಿ ನೀವು 5-10 ಸೆಕೆಂಡ್ ಮಿನಿಮಮ್ ಹೋಲ್ಡ್ ಮಾಡಬೇಕು. ಮ್ಯಾಕ್ಸಿಮಮ್ 30-40 ಸೆಕೆಂಡ್ ಹೋಲ್ಡ್ ಮಾಡ್ಬೋದು. ಇದಾದಮೇಲೆ ಮತ್ತೆ 10 ಸರಿ ಮಾಡಬೇಕು. ಅದಾದಮೇಲೆ ಮತ್ತೆ ಹೋಲ್ಡ್ ಮಾಡಬೇಕು, ಮತ್ತೆ 10 ಸಲ ಮಾಡಬೇಕು, ಮತ್ತೆ ಹೋಲ್ಡ್ ಮಾಡಬೇಕು. ಈ ರೀತಿ 5 ರೌಂಡ್ ಮಾಡಬೇಕು. ಅಂದರೆ 50 ಟೈಮ್ಸ್ ಮಂಡೂಕಾಸನ ಮಾಡಬೇಕು. ಯಾವುದೇ ಕಾರಣಕ್ಕೂ ಅವಸರ ಮಾಡಬಾರ್ದು. ಹೀಗೆ ಉಸಿರು ತೆಗೆದುಕೊಳ್ಳೋದು, ಹೀಗೆ ಉಸಿರನ್ನು ಬಿಡೋದು, ಮತ್ತೆ ನಿಧಾನ ಉಸಿರು ತೆಗೆದುಕೊಳ್ಳಿ, ಮತ್ತೆ ನಿಧಾನ ಉಸಿರನ್ನು ಹೊರಗಡೆ ಬಿಡೋದು. ಹೀಗೆ 10-10 ಬಾರಿಯಂತೆ 5 ರೌಂಡ್ ಮಾಡಬೇಕು. 10 ಬಾರಿ ಕೌಂಟ್ ಮುಗಿದಾಗ ಕೊನೆಯ ಟೈಮಲ್ಲಿ ನೀವೇನು ಮಾಡಬೇಕು, ಮಿನಿಮಮ್ 5-10 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಯಾರ ಕೈಲಿ ಆಗುತ್ತೆ ಅವರು 30-40 ಸೆಕೆಂಡ್ ಹೋಲ್ಡ್ ಮಾಡ್ಬೋದು. ಇದಾದಮೇಲೆ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ವಕ್ರಾಸನ. ಈಗ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಬಲಗಾಲನ್ನು ಮಡಚ್ಕೊಳ್ತಾ ಇದ್ದೀನಿ, ಬಲಗೈನ ಹಿಂದಿಡ್ತಾ ಇದ್ದೀನಿ, ಎಡಗೈನ ಮೇಲೆತ್ತಿ ಬಲಗಾಲಿನ ಹೊರಗಡೆಯಿಂದ ಎಡಗೈನ ಈ ರೀತಿ ಸುತ್ತಿಸಿ ಈ ಎಡಗೈಯಿಂದ ಬಲ ಮೊಣಕಾಲನ್ನ ಈ ರೀತಿ ಇಡಬೇಕು, ಹಿಂದೆ ನೋಡಬೇಕು. ಇದಕ್ಕೆ ವಕ್ರಾಸನ ಅಂತ ಕರೀತಾರೆ. ಇದರಿಂದ ನಿಮ್ಮ ಪ್ಯಾಂಕ್ರಿಯಸ್ ಆ್ಯಕ್ಟಿವೇಟ್ ಆಗುತ್ತೆ. ಇದು ಕೇವಲ ಸಕ್ಕರೆ ಕಾಯಿಲೆಗಷ್ಟೇ ಇಲ್ಲ, ಗ್ಯಾಸ್ಟ್ರಿಕ್ ಆಸಿಡಿಟಿ, ಬಿ ಪಿ ಸಮಸ್ಯೆ, ಹೃದಯದ ಸಮಸ್ಯೆ ಇರತಕ್ಕಂಥದ್ದು ಕೂಡ ಅತಿ ಅದ್ಭುತವಾಗಿರ್ತಕ್ಕಂಥ ಆಸನ. ಕೆಲವು ಜನ ಏನು ಮಾಡ್ತೀರಿ ನೀವು ಅಂತ ಹೇಳಿದ್ರೆ ಈ ಕೈಯನ್ನು ಇದೇ ಕೈಯನ್ನು ಹಿಂಗೆ ಯೂಸ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಈ ಕೈಯನ್ನು ಈ ಅಂದರೆ ಬಲಗಾಲು ಮಡಿಸಿರ್ತಿರಲ್ಲ, ಬಲಗೈಯನ್ನೇ ಯೂಸ್ ಮಾಡಬಾರ್ದು ಟ್ವಿಸ್ಟ್ ಮಾಡೋಕ್ಕೆ, ಎಡಗೈಯನ್ನು ಯೂಸ್ ಮಾಡಬೇಕು. ಎಡಗಾಲು ಮಡಿಸಿದಾಗ ಟ್ವಿಸ್ಟ್ ಮಾಡಲಿಕ್ಕೆ ಬಲಗೈಯನ್ನು ಯೂಸ್ ಮಾಡಬೇಕು. ಸುಮಾರು ಜನರಿಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀರಾ, ನೀವು ಬಲಗಾಲು ಮಡಿಸಿರ್ತೀರ, ಹೀಗೆ ಇಟ್ಕೊಳ್ತೀರ, ಇದರಿಂದ ಯಾವುದೂ ಸ್ಟ್ರೆಚ್ ಆಗಲ್ಲ, ಗೊತ್ತಾಯ್ತಲ್ಲ. ಅದಕ್ಕೆ ಕನ್ಫ್ಯೂಸ್ ಮಾಡ್ಕೋಬೇಡಿ. ಯಾವ ಕಾಲು ಮಡಿಸಿರ್ತಿರಲ್ಲ ಆ ಕೈ ಹಿಂದೆ ಇನ್ನು ಅಪೋಸಿಟ್ ಕೈಯನ್ನು ಮೇಲೆತ್ತಿ ಈ ರೀತಿ ತಿರುಗಿಸ್ಬೇಕು. ಇದರಿಂದ ಹೊಟ್ಟೆಯ ಅಂಗಾಂಗಗಳೆಲ್ಲವೂ ಕೂಡ ಕ್ರಿಯಾಶೀಲವಾಗ್ತವೆ. ಕಿಡ್ನಿ, ಲಿವರ್, ಪ್ಯಾಂಕ್ರಿಯಸ್, ಸ್ಮಾಲ್ ಇಂಟ್ರೆಸ್ಟೈನ್, ಲಾರ್ಜ್ ಇಂಟ್ರೆಸ್ಟೈನ್ ಎಲ್ಲವುಗಳು ಕೂಡ ಕ್ರಿಯಾಶೀಲವಾಗ್ತವೆ. ಹೀಗೆ ನೀವು ವಕ್ರಾಸನವನ್ನು ಒಂದು 10-20 ಬಾರಿ ಮಾಡಬೇಕು. ಇದರಲ್ಲಿ ಏನು ಮಾಡಬೇಕು, ನೀವು ಮಿನಿಮಮ್ 10-20 ಸೆಕೆಂಡ್ ಹೋಲ್ಡ್ ಮಾಡಬೇಕು ಅಂತೇಳಿ ಮಾಡಬೇಕು. ಹೀಗೆ ಇದಾದಮೇಲೆ ಮತ್ತೊಂದು ಆಸನ ಮತ್ಸೇಂದ್ರ ಆಸನ. ನೋಡಿ, ಈಗ ನಾನೇನು ಮಾಡ್ತಾ ಇದ್ದೀನಿ, ನನ್ನ ಎಡಗಾಲನ್ನು ಮಡಚ್ಕೊಳ್ತಾ ಇದ್ದೀನಿ. ಎಡಗಾಲು ಮಡಚ್ಕೊಂಡು ಬಲಗಾಲನ್ನು ಈ
ಎಡಗಾಲಿನ ಹೊರಗಡೆ ಈ ರೀತಿ ಹಾಕ್ತಾ ಇದ್ದೀನಿ, ಬಲಗೈ ಹಿಂದೆ ಎಡಗೈ ಮೇಲೆ ಈ ರೀತಿ ನಿಧಾನವಾಗಿ ಟ್ವಿಸ್ಟ್ ಮಾಡಿ ಹಿಂದೆ ನೋಡ್ಬೋದು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಇದಕ್ಕೆ ಮತ್ಸೇಂದ್ರಾಸನ ಅಂತ ಕರೀತಾರೆ. ಒಬ್ಬ ಮಹಾನ್ ಹಠಯೋಗಿಗಳಿದ್ದರು ಮತ್ಸೇಂದ್ರ ಮುನಿಗಳು ಅಂತ, ಅವರು ಇದೇ ಆಸನದಲ್ಲಿ ಸಾಧನೆಯನ್ನು ಮಾಡುತ್ತಾ ಇದ್ರು. ಅದಕ್ಕೆ ಈ ಆಸನಕ್ಕೆ ಅವರ ಒಂದು ಹೆಸರನ್ನೇ ಇಡಲಾಗಿದೆ. ಏನು ಮಾಡಿದ್ದೀನಿ ನಾನು, ಬಲಗಾಲು ಕೆಳಗಡೆ ಮಡಚ್ಕೊಂಡಿದ್ದೀನಿ, ಎಡಗಾಲು ಅದ್ರ ಮೇಲೆ ಮಡಚ್ಕೊಂಡಿದ್ದೀನಿ. ನಮ್ಮ ಎಡಗೈಯನ್ನು ಹಿಂದೆ ತೆಗೆದುಕೊಂಡು ಹೋಗಬೇಕು, ಬಲಗೈ ಮೇಲೆತ್ತಿ ಈ ರೀತಿ ಎಡಗಾಲಿನ ಹೊರಗಡೆ ಹಾಕಿ ಹೆಬ್ಬೆರಳು ಸಾಧ್ಯ ಆದರೆ ಹೆಬ್ಬೆರಳು ಹಿಡಿಸಬೇಕು, ಇಲ್ಲಾಂದರೆ ಇಷ್ಟು ಆದಷ್ಟು ಅದು ಆಗಿಲ್ಲ ಅಂದರೆ ಹೀಗೆ 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 ಇರ್ತದೆ. ಯಾಕಂದರೆ ಸೊಂಟದ ಭಾಗ ಜಾಸ್ತಿ ಅಗಲವಾದಾಗ ಇದರಲ್ಲಿ ಟ್ವಿಸ್ಟ್ ಮಾಡಲಿಕ್ಕಾಗಲ್ಲ. ಹೀಗೆ ಒಂದು 10-20 ಸೆಕೆಂಡ್ ಹೋಲ್ಡ್ ಮಾಡಬೇಕು. ಈ ಎಲ್ಲ ಆಸನಗಳನ್ನು ನೀವು ಅಭ್ಯಾಸ ಮಾಡಿ, ಜೊತೆಗೆ ಪಂಚಕರ್ಮ ಚಿಕಿತ್ಸೆ ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ, ನಿಮ್ಮ ಸರ್ವ ರೋಗಗಳನ್ನು ಕೂಡ ನಿವಾರಣೆ ಮಾಡಲಿಕ್ಕೆ ಇರ್ತಕ್ಕಂಥ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಚಿಕಿತ್ಸೆ ಅಂತ ಹೇಳಿದರೆ ಅದು ಪಂಚಕರ್ಮ ಚಿಕಿತ್ಸೆ. ಆ ಚಿಕಿತ್ಸೆಯನ್ನು ನಮ್ಮ ಆಶ್ರಮದಲ್ಲಿ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ನಾವು ಮಾಡ್ತೇವೆ. ಜೊತೆಗೆ ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳನ್ನು ಕೂಡ ಬೇರು ಸಮೇತವಾಗಿ ನೀವು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿದರೆ ಈ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, ಮೊದಲು ಈ ಎಲ್ಲ ಯೋಗಾಸನಗಳನ್ನು ಮನೆ ಮದ್ದುಗಳನ್ನು ಮಾಡಿಕೊಳ್ಳಿ. ಇದರಿಂದ ಸಾಧ್ಯವಾಗದೇ ಇದ್ದರೆ ನಮ್ಮನ್ನು ಸಂಪರ್ಕ ಮಾಡಿ. ತಮ್ಮೆಲ್ಲರಿಗೂ ಅನಂತ ಶರಣು, ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡಿಗೆಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಕರೆಗಾಗಿ ಸಂಪರ್ಕಿಸಿ 9980277973 7336.